ಕನ್ನಡ ನಾಡಿನ ಪ್ರಕೃತಿಯ ನಿತ್ಯೋತ್ಸವದ ಜೊತೆಗೆ ನಮ್ಮ ಕನ್ನಡ ನಾಡಿನ ನಿತ್ಯೋತ್ಸವನ್ನ ಎಲ್ಲೆಲ್ಲಿ ಕಾಣಬಹುದಾಗಿದೆ ಅಂತೇಳಿ ಕವಿ ಈ ಚರಣದ ಮೂಲಕ ತಿಳಿಸ್ತಾ ಹೋಗ್ತಾರೆ. ಬನ್ನಿ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಹೋಲಿಗರಿಯ ಸಿರಿಗಳಲ್ಲಿ ದೇಗುಲಗಳ ಬಿತ್ತಿಗಳೇ ಹೋಲಿಗರಿಯ ಸಿರಿಗಳಲ್ಲಿ ದೇಗುಲಗಳ ಬಿತ್ತಿಗಳೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನೋಡಿ, ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಹೋಲಿಗರಿಯ ಸಿರಿಗಳಲ್ಲಿ ದೇಗುಲಗಳ ಬಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಅಂದರೆ ನಮ್ಮ ಕನ್ನಡ ನಾಡು ಹೇಗಿದೆ ಅನ್ನೋದನ್ನ ವರ್ಣಿಸ್ತಾ ಇದ್ದಾರೆ, ಎಲ್ಲೆಲ್ಲಿ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇತಿಹಾಸದ ಪುಟಗಳಲ್ಲಿ ನಮ್ಮ ಕನ್ನಡ ನಾಡಿನ ವರ್ಣನೆ ಹಾಸುಹೊಕ್ಕಾಗಿದೆ. ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಬರೆಯಲ್ಪಟ್ಟಿದೆ ನಮ್ಮ ಕನ್ನಡ ಭಾಷೆ. ಹಿಂದಿನ ಕಾಲದ ಅಂದರೆ ಗತಿಸಿ ಹೋದ ಈಗಾಗಲೇ ನಡೆದು ಹೋಗಿರುವಂತಹ ಕನ್ನಡ ನಾಡನ್ನ ಆಳಿದ ವೀರ ಅರಸರು ಅವರ ಹೋರಾಟ ಕೆಚ್ಚೆದೆಯ ಬದುಕು ನಿರ್ಮಿಸಿದ ಶಾಸನಗಳು ಕವಿಗಳು ಬರೆದ ಹೋಲೆಗರಿಯ ಸಾಹಿತ್ಯಗಳು ದೇವಾಲಯದ ಗೋಡೆಯ ಚಿತ್ರ ಬರಹ ಶಿಲ್ಪಕಲೆಗಳು ಇವೆಲ್ಲವೂ ಸಹ ಕನ್ನಡತನ ಕನ್ನಡ ಭಾಷೆ ಕನ್ನಡ ತಾಯಿಯ ವೀರ ಪರಂಪರೆಯನ್ನ ಕೈಚಾಚಿ ತಿಳಿಸಿ ಹೇಳುತ್ತಿವೆ. ಅಷ್ಟೇ ಅಲ್ಲದೆ ಶಾಸನಗಳ ಸಾಲಿನಲ್ಲಿಯೂ ಸಹ ಕನ್ನಡ ನಾಡಿನ ವರ್ಣನೆ ಶಾಸನಗಳ ರೂಪದಲ್ಲಿ ಬರೆಯಲ್ಪಟ್ಟಿದೆ. ನಮ್ಮ ಕನ್ನಡ ನಾಡಿನ ವರ್ಣನೆಯನ್ನ ಕಾಣಬಹುದು. ನಮ್ಮ ಕನ್ನಡ ನಾಡು ಸದಾ ಶ್ರೀಮಂತಿಕೆಯಿಂದ ಸುಂದರವಾಗಿದೆ ಎಂದು ಕವಿ ತಿಳಿಸಿದ್ದಾರೆ. ನಂತರ ನಮ್ಮ ಕನ್ನಡ ನಾಡಿನ ಮಹಿಮೆ ಎಂಥದ್ದು ಅನ್ನೋದನ್ನ ಮುಂದಿನ ಚರಣದಲ್ಲಿ ತಿಳಿಸ್ತಾ ಹೋಗ್ತಾರೆ. ಮುಂದಿನ ಭಾಗದಲ್ಲಿ ತಿಳಿತಾ ಹೋಗೋಣ.